ಸರ್ ನಮಸ್ತೆ ಸರ್ ನಮಸ್ತೆ ಹಾಂ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀವಿ ಪುನಃ ನಿಮ್ಮ ತೋಟಕ್ಕೆ ಇನ್ನೊಂದ್ಸಲ ಭೇಟಿ ಕೊಟ್ಟಿದ್ದೀನಿ ಸರ್ ಬನ್ನಿ ನನ್ನ ಕೂಡ ಕೇಳಿದ್ರು ಕಳೆದ ಬಾರಿ ಎಲ್ಲ ಅದರ ವಿಚಾರ ತಿಳಿಸಿದ್ರಿ ತೋಟ ಇನ್ನೂ ಸರಿಯಾಗಿ ನೋಡಬೇಕು ಅನ್ನಿಸ್ತಾ ಸುಮಾರು ಹೇಳ್ತಾ ಇದ್ರು ಬಂತು ಈಗ ಅದನ್ನೆಲ್ಲ ನೀವು ವಿವರವಾಗಿ ಅದನ್ನು ತೋರಿಸ್ಬೋದು ಮತ್ತು ನೋಡ್ಬೋದು ಸರ್ ಓಕೆ ಅಂದರೆ ಕಳೆದ ಸಂಚಿಕೆಗಳಲ್ಲಿ ನಿಮ್ಮ ವಿಡಿಯೋ ತುಂಬ ಮಾಹಿತಿ ಇತ್ತು ಅದರಲ್ಲಿ ಹೌದು ನಿಮ್ಮ ತೋಟನ ಜಾಸ್ತಿ ಸೂಕ್ಷ್ಮವಾಗಿ ತೋರ್ಸೋಕ್ಕಾಗಿರಲಿಲ್ಲ ಹಾಂ ಹಾಂ ಹೌದು ಹೌದು ಅವಾಗ ತೋಟ ಸರ್ ಸರ್ ಇದು ಒಂದು 5 ಎಕರೆ ಬರುತ್ತೆ ಸರ್ 5 ಎಕರೆ 5 ಎಕರೆ ತೋಟ ಏನೇನಿದೆ ಸರ್ ಸರ್ ಇದರಲ್ಲಿ 5 ಲೇಯರ್ ಮಾಡಲ್ ಅಂತೇಳಿ ಪಂಚತರಂಗಿಣಿ ವ್ಯವಸ್ಥೆ ಇದೆ ಸುಭಾಷ್ ಪಾಳ್ಯಕರ ನೈಸರ್ಗಿಕ ಕೃಷಿಯಲ್ಲಿ ಅದರಲ್ಲಿ ಒಂದು ಇದು ತೆಂಗಿದೆ ಮೊದಲನೇ ಬೆಳೆಯಾಗಿ ತೆಂಗು ಎರಡನೇ ಬೆಳೆಯಾಗಿ ಮೂಸಂಬಿ ಕಿತ್ತಲೆ ಬರುತ್ತೆ ಮತ್ತು ಮೂರನೇ ಬೆಳೆಯಾಗಿ ಅಡಿಕೆ ಮತ್ತು ಬಾಳೆ ಬರುತ್ತೆ ನಾಲ್ಕನೇ ಬೆಳೆಯಾಗಿ ಕಾಫಿ ಕೋಕೋ ಬರುತ್ತೆ 5ನೇದಾಗಿ ಅರಿಶಿನ ಶುಂಠಿ ಮತ್ತು ಎಲ್ಲ ಥರ ತರಕಾರಿಗಳು ಅವೆಲ್ಲ ಬರುತ್ತೆ 5 ಲೇಯರ್ ಮಾಡಲ್ ಇದು ಪಾಳಕರಿ ಏನು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ 5 ಲೇಯರ್ ಸಿಸ್ಟಮ್ ಅಂತ ಏನು ಅವರು ಬುಕ್ಕಲ್ಲಿ ಬರೆದಿದ್ದಾರೆ ಮತ್ತು ಅದನ್ನು ಪ್ರಾಕ್ಟಿಕಲಾಗಿ ಇಲ್ಲಿ ಇದೆ ಎಲ್ಲ ಹಂತದಲ್ಲೂ ಕೂಡ ಇದೆ ಈಗ ನಿಮ್ಮ ತೋಟಕ್ಕೆ ಎಂಟ್ರಿ ಕೊಡೋದಾದರೆ ಹಿಂಗೆ ಎಂಟ್ರಿ ಕೊಟ್ಟಾಯಿತು ಹಾಂ ಹೌದು ಸರ್ ಓಕೆ ಈ ಕಾಫಿ ಸೀಸನ್ ಈಗ ಕಾಫಿ ಬಿಡುತ್ತಾ ಹಾಂ ಹೌದು ಸರ್ ಬಂದಿದೆ ನೋಡಿ ಹೌದು ಯಾವ ಸೀಸನ್ ಅಂದರೆ ಕಾಫಿ ಯಾವ ಸೀಸನಲ್ಲಿ ಬರುತ್ತೆ ಸರ್ ಅದು ಏನಂದರೆ ಜೂನ್ ಜುಲೈನಲ್ಲೇ ಸ್ಟಾರ್ಟ್ ಆಗುತ್ತೆ ಈ ಮೇನಲ್ಲಿ ಹೂ ಕಟ್ಟುತ್ತೆ ಕಟ್ಟಿ ಅದು ಈಗ ಡಿಸೆಂಬರ್ಗೆ ಇದು ಕುಯಿಲಿಗೆ ಬರುತ್ತೆ ಈಗ ಆಲ್ರೆಡಿ ಹಣ್ಣಾಗ್ತಾ ಇದೆ ನೋಡಿ ಹೌದು ಈಗ ದೀಪಾವಳಿ ಆದಮೇಲೆ ನಾವು ಈ ಕಾಫಿಗಳನ್ನ ಇದು 4th ಲೇಯರ್ ಇದು ಕಾಫಿ ಹಾಂ ಕಾಫಿ ಕಾಫಿ ಮತ್ತು ಕೋಕೋ ಅದನ್ನು ಈಗ ನಮ್ಮ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಇದು ಡಿಸೆಂಬರಲ್ಲಿ ಡಿಸೆಂಬರ್ ಸ್ಟಾರ್ಟ್ ಆದರೆ ಅದೇ ಡಿಸೆಂಬರಲ್ಲಿ ಲಾಸ್ಟಲ್ಲಿ ಎಲ್ಲ ಕುಯ್ಕೊಬಿಡ್ತೀವಿ ಒಂದು ತಿಂಗಳು ಹಾಂ ಒಂದು ತಿಂಗಳು ಕುಯ್ಕೊಬಿಡೋದು ತಿಂಗಳು ಬಂದರೆ ಒಂದೆರಡು ಕಿತ್ತ ಸಿಗುತ್ತೆ ಕಿತ್ತ ನೋಡಿ ಅಲ್ಲೆಲ್ಲ ಕಾಫಿ ಓಕೆ ಕಾಫಿ ಎಷ್ಟಿದೆ ಸರ್ ಸರ್ ಇದು ಕಾಫಿ ನಾವೇನು ಮಾಡಿದ್ದೀವಿ ಅಂದರೆ ಇಲ್ಲಿ 5 ಎಕರೆಯಲ್ಲಿ ನಾನು ಎಲ್ಲವನ್ನು ಪ್ರಯೋಗ ಮಾಡಿದ್ದೀನಿ ನಾನು ಈಗ ಕಾಫಿ ನಾವು ಒಂದೂವರೆ 2 ಎಕರೆಯಲ್ಲಿ ಹಾಕಿರೋದು ಇದು ಕಾಫಿ ಮತ್ತು ಕೋಕೋ 1-2 ಎಕರೆಯಲ್ಲಿ ಬರುತ್ತೆ ಓಕೆ ಅದು ಎಲ್ಲ ಒಂದು ನಂತಂತವಾಗಿ ನಾನು ಅಧ್ಯಯನ ಮಾಡಿರೋದು ಇದು ಸರ್ ಓಕೆ ಆದರೆ ಕಾಫಿ ಬರಲ್ಲ ಅನ್ನೋದು ಒಂದು ಈ ಕಡೆ ಎಲ್ಲ ಆದ್ರೆ ನೋಡಿ ಪಳಕರ್ ಅದೇ ಹೇಳಿದ್ದು ಈ 4th ಲೇಯರಲ್ಲಿ ಕಾಫಿ ಕೋಕೋ ಬರುತ್ತೆ ಅಂತೇಳಿ ನೋಡಿ ನಾವು ಬೆಳೆದಿದ್ದೀವಲ್ಲ ಈಗ ಜೀರೋ ಬಜೆಟಲ್ಲಿ ಏನು ಮಾಡ್ತಾನೆ ಕಾಫಿ ಬಂದಿದೆ ತಾನೆ ಓಕೆ ಈಗ ಪಳಕರ್ ಹೇಳ್ತಾರೆ ಜೀರೋ ಬಜೆಟಲ್ಲಿ ಮಾಡ್ಬೋದು ಅಂತ ಜೀರೋ ಬಜೆಟ್ ಎಷ್ಟನೇ ವರ್ಷದಿಂದ ಅಫಿಷಿಯಲಾಗಿ ಸ್ಟಾರ್ಟ್ ಆಗುತ್ತೆ ಸರ್ ಫಸ್ಟಿಂದನೂ ಸ್ಟಾರ್ಟ್ ಆಗುತ್ತೆ ಅದು ಹೆಂಗೆ ಸಾಧ್ಯ ಅಂತಾರೆ ಸರ್ ಹೆಂಗೆ ಅಂತಂದರೆ ಈಗ ನಾವೆಲ್ಲ ಏನು ಮಾಡ್ತೀವಿ ಉಳುಮೆ ಫಸ್ಟು ಉಳುಮೆ ಮಾಡ್ಕೋತೀವಿ ಉಳುಮೆ ಅಂದರೆ ನಮ್ಮ ಹಸು ಇರುತ್ತೆ ರೈತ ಅಂದಮೇಲೆ ಉಳುಮೆ ಮಾಡೋದು ಇರುತ್ತೆ ಅದರಲ್ಲಿ ಬೀಜಗಳನ್ನ ನಾವೇ ಆಯ್ಕೆ ಮಾಡ್ಕೋತೀವಿ ಈಗ ನಾವು ತರೋದು ಕೊಡೋದಿರುತ್ತೆ ನಾವು ಹೋಗಿ ಕಂಪ್ನಿಗೋ ಇನ್ನೊಂದ್ಕೋ ಯಾವಾಗ ಹೋದರೆ ಅಲ್ಲಿ ನಮಗೆ ಬಂಡವಾಳ ಅನ್ನೋದು ಬೇಕಾಗುತ್ತೆ ಇಲ್ಲಿ ತರೋದು ಕೊಡೋದು ಅಂದರೆ ಈಗ ನಾಟಿ ಬೀಜಗಳು ನಮ್ಮ ಹತ್ರ ಇರೋದು ಅವ್ರು ಕೊಡ್ತೀವಿ ಅವ್ರದ್ದು ತಗೊಳ್ತೀವಿ ಅಂದರೆ ಒಂದು 7 ವರ್ಷನಾದ್ರೂ ಶ್ರಮ ಕೊಡಬೇಕಾ ಸರ್ ಇದು ಜೀರೋ ಬಜೆಟ್ ಆಗುತ್ತೆ ಸರ್ ಆ ಥರ ಅಲ್ಲ ಇದು ತಪ್ಪು ಅರ್ಥ ತಿಳ್ಕೊತಾ ಇರೋದು ಇಲ್ಲಿ ಫಸ್ಟಿಂದನೇ ಅದು ಜೀರೋ ಒಂದೇನು ಗೊತ್ತಾ ಈಗ ನಾವು ಫಸ್ಟ್ ಏನು ಮಾಡ್ತೀವಿ ಬೀಜ ಕೊಂಡ್ಕೋತೀವಿ ಅದು ಕೊಂಡ್ಕೊಳ್ಳಲ್ಲ ನಾವು ಕೊಂಡ್ಕೋಬೇಕಾಗಿಲ್ಲ ತರೋದು ಕೊಡೋದು ಇರುತ್ತಲ್ಲ ನಾವು ಈಸ್ಕೋತೀವಿ ನಾವು ಒಂದು ಕೊಡ್ತೀವಿ ಬೀಜನೂ ಜೀರೋ ಆಯ್ತಲ್ವಾ ಹೌದು ಇನ್ನು ಉಳುಮೆ ನಮ್ಮದೇ ಹಸು ಇರುತ್ತೆ ಉಳುಮೆ ಮಾಡ್ಕೋತೀವಿ ಇನ್ನು ಕಳೆ ನಾವೇ ತಾನೇ ಕಿತ್ಕೊಳ್ಳೋದು ಅದರಲ್ಲಿ ಇಂಟ್ರ್ ಕ್ರಾಪ್ಗಳನ್ನ ಹಾಕ್ತೀವಿ ನಾವು ಇಲ್ಲಿ ನಮಗೆ ಅಟ್ಲೀಸ್ಟು ಬೀಜ ತೊಗೊಳ್ಬೇಕಾದ್ರೆ ಬೀಜಕ್ಕೆ ಮತ್ತು ಇವಕ್ಕೆಲ್ಲ ಉಳುಮೆ ಇವೆಲ್ಲ ಖರ್ಚು ಅಂತಲೇ ಇಟ್ಕೊಳ್ಳೋಣ ಆದರೆ ಅದನ್ನು ನಮ್ಮ ಇಂಟ್ರ್ ಕ್ರಾಪ್ ಹಾಕ್ತೀವಿ ನಾವು ಈರುಳ್ಳಿ ಮೆಣಸಿನ್ಕಾಯಿ ಚೆಂಡು ಹೂವು ಮತ್ತು ತರಕಾರಿಗಳು ಇವೆಲ್ಲ ಹಾಕ್ದಾಗ ನಮಗೇನಾಗುತ್ತೆ ನಮ್ಮ ಇನ್ಸಲಿ ಏನು ಖರ್ಚಿರುತ್ತೆ ಅದನ್ನು ನಾವೇನು ಮಾಡ್ತೀವಿ 3 ತಿಂಗಳಿಂದ 6 ತಿಂಗಳೊಳಗಡೆ ಎತ್ಕೊಬಿಡ್ತೀವಿ ಆ ರೀತಿ ಜೀರೋ ಬಜೆಟ್ ಮಾಡ್ಕೋಬೋದು ಅಂತ ಬಜೆಟ್ ಅದು ಜೀರೋ ಬಜೆಟೇ ಈಗ ಅಲ್ಲಿ ಏನಾಗುತ್ತೆ ನಮ್ಮದು ಈ ಖರ್ಚುಗಳೆಲ್ಲ ನಮಗೆ ಅದರಲ್ಲಿ ಬಂದ್ಬಿಡ್ತದೆ ಮತ್ತು ಈಗ ನಾವು ಜೀವಾಮೃತ ಹಾಕ್ತೀವಿ ಈಗ ಹಸು ಸಗಣಿ ತೊಪ್ಪೆ ಗಂಜಲ ಎಲ್ಲ ನಮ್ಮ ಹತ್ರನೇ ಇರುತ್ತೆ ತಾನೇ ನಾವು ಇನ್ನೊಂದು ಹೋಗುವಷ್ಟಿಲ್ವಲ್ಲ ಅದು ಹಿಂದೆಯಿಂದನೂ ಯಾವ ಈಗ ನಮ್ಮ ಪೂರ್ವಿಕರು ಅಷ್ಟೇ ಮನೆಯಲ್ಲಿ ಹಸು ಸಗಣಿ ಇವೆಲ್ಲ ಇತ್ತು ಎಲ್ಲಿ ಹೋಗ್ಕೊಂಡ್ತಿದ್ರ ಬೀಜಗಳು ಮಡಿಕತ್ತಿದ್ರು ಅದರಲ್ಲಿ ಹಸು ಸಗಣಿಯಿಂದ ಹಾಕೊಳ್ಳೋರು ಬರೋದಪ್ಪ
ಹಿಂದೆನೇ ಇದ್ದದ್ದೇ ಜೀರೋ ಬಜೆಟ್ಟು. ಆದರೆ ಇವತ್ತು ಅದನ್ನು ಬಿಸ್ನೆಸ್ ಟೈಪ್ ಮಾಡಿ ಎಲ್ಲವನ್ನು ಒಂದು ವ್ಯಾಪಾರೀಕರಣ ವ್ಯಾಪಾರೀಕರಣ ಮಾಡಿಬಿಟ್ಟು ಅದು ಈಗ ನೀವು ಕೇಳ್ಬೋದು. ಈಗ ವಿಶ್ವ ಇದೇಳಿ ಜಾಗೃತೀಕರಣ ಅಂತೇಳಿ ಅದು 1990 ನೀವು ನೋಡಿರ್ಬೋದು ವಿಶ್ವ ವ್ಯಾಪಾರಿ ಉದಾರೀಕರಣ ಆಗಿ ಜಾಗೃತಿಕ ವ್ಯಾಪಾರ ಒಳಗೆ ಕೃಷಿನ ಸೇರಿಸ್ಬೇಕು, ಇದರಲ್ಲಿ ಆದಾಯ ಇದೆ ಅಂತೇಳಿ ಅದನ್ನು ಬಂಡವಾಳ ಸಾಯಿಗಳು ಅಂತಾರಾಷ್ಟ್ರೀಯ ಬಂಡವಾಳ ಸಾಯಿಗಳೇನು ಮಾಡ್ತಾರೆ ಇದನ್ನು ಸೇರಿಸ್ಕೊಂಡು ತನ್ನ ಏನೋ ಸಾಮಾನ್ಯ ಜ್ಞಾನನ ತನ್ನ ತೆಕ್ಕೆಗೆ ತಗೊಂಡು ರೈತರ ಜೀವನ ರೈತರು ಕಾರ್ಮಿಕರು ತನ್ನ ತೆಕ್ಕೆಗೆ ಖಾಸಗಿ ವಸ್ತುವನ್ನು ಮಾಡ್ಕೊಂಡು 90 ಆ ಹುನ್ನಾರ ನಡೆದಿದೆ ಘಾಟ್ ಒಪ್ಪಂದ ಅಂತೇಳಿ. ಆವಾಗ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಇದನ್ನೆಲ್ಲ ಗೊತ್ತಾಗಿ ಅವರು ಅವತ್ತೇ ಬಂಡೆದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಇದು ಅಭಿವೃದ್ಧಿಯಲ್ಲ ಇದು ಹಾಳು ಮಾಡುವಂಥ ವ್ಯವಸ್ಥೆ ಅಂತೇಳಿ ಅವತ್ತೇ ಬೀಜ ಸತ್ಯಾಗ್ರಹ ಅಂತೇಳಿ ಕರೆ ಕೊಟ್ಟರು. ನನ್ನ ಸಂಘಟನೆಯಲ್ಲಿದ್ದಾಗ ಅವತ್ತೇ ಕರೆ ಕೊಟ್ಟಾಗ ಆದರೆ ಇವತ್ತು ಆ ಒಂದು ಹುನ್ನಾರನ ಇವತ್ತು ರೈತರ ಜೀವನನ ತನ್ನ ತೆಕ್ಕೆಗೆ ತಗೊಂಡು ಒಂದು ಸಾಮಾನ್ಯ ಜ್ಞಾನನ ನಮ್ಮದೇ ಜ್ಞಾನ ಅಂತ ಇವತ್ತು ಯೂನಿವರ್ಸಿಟಿಗಳನ್ನ ಕಟ್ಕೊಂಡು ಇವತ್ತು ರೈತರನ್ನ ಆತ್ಮಹತ್ಯೆಗೆ ತಗೋಗಿದೆ. ರೈತರೊಬ್ಬರೇ ಇಲ್ಲ, ಎಲ್ಲವನ್ನು ತನ್ನ ತಕ್ಕಂಡು ಹಾಳು ಮಾಡ್ತಾಯಿದೆ. ಬಹುರಾಷ್ಟ್ರ ಕಂಪನಿಗಳ ಹುನ್ನಾರ ಇದು. ಆ ಹುನ್ನಾರಕ್ಕೆ ಸಲುವಾಗಿ ನೋಡಿ ಅದನ್ನೇ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಹಿಂದೆ ಅದನ್ನು ಆಲ್ಟರ್ನೇಟಿವ್ ಆಗಿ ಬೀಜಗಳು ಮೊದಲಿಗೆ ಬೀಜಗಳನ್ನ ಉಳಿಸೋದು ಮೊದಲು ಈಗ ಹೈಬ್ರಿಡ್ ಬೀಜ ಅಂತ ಏನು ಬಂದು ಹಾಳಾಯಿತು ಇವೆಲ್ಲ ವ್ಯವಸ್ಥೆನ ಅದನ್ನೇ ಬೀಜನ ಈಗ ಅದನ್ನು ಉಳಿಸುವಂಥ ಕಾರ್ಯಕ್ರಮನ ಅಮೃತ ಭೂಮಿ ಅಂತೇಳಿ 150 ತಗೊಂಡು ಅಲ್ಲಿ ನಮಗೆಲ್ಲ ಜ್ಞಾನ ಕೊಟ್ಟರು. ಅಲ್ಲೆಲ್ಲ ನೋಡಿ ಈಗ ಸುಭಾಷ್ ಪಾಳೇಕರ್ ಇದ್ರ ಪರ್ಯಾಯವಾಗಿ ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ಹೇಳಿ ಮಾಡಿದಂಥದ್ದು ಒಂದು ಆಲ್ಟರ್ನೇಟಿವ್ ಇದು. ಅದನ್ನು ಈಗ ನಾವು ಮಾಡ್ತಾ ಇರೋದು ಅದನ್ನೇ ನಾವು ನಿಮ್ಗೆ ಇಲ್ಲೆಲ್ಲ ತೋರಿಸ್ತಾ ಇರೋದು. ಈಗ ನಿಮ್ಮ ನೈಸರ್ಗಿಕ ಕೃಷಿ ಸಹಜ ಕೃಷಿ ಒಳಗೆ ತೋಟ ಹೇಗಿರುತ್ತೆ? ತೋಟ ನೋಡಿ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ರೆ ಬನ್ನಿ ಸರ್. ಹಂಗೆ ಸರ್ ಇದು ನೋಡಿ ಈಗ ಕ್ಲೀನಾಗಿ ಇಟ್ಕೊಳ್ತಾರಲ್ಲ ತೋಟನ, ಅಂಥವ್ರು ಈ ತೋಟ ನೋಡಿದ್ರೆ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದೀರಾ ಅಂತ. ಸರ್ ಇದು ನೋಡಿ ಇಲ್ಲಿ ನಾವು ರೈತ ಎಲ್ಲರೂ ಹಾಳಾಗಿರೋದು ಕ್ಲೀನ್ ಫಾರ್ಮ್ ಕ್ಲೀನ್ ಏನೋ ಸ್ವಚ್ಛ ಭಾರತ್ ಅಂತ. ಇಲ್ಲಿ ಇದೇನಪ್ಪ ಅಂದರೆ ತೋಟ ಏನು ಇದಿದೆ ವಸ್ತು ಇದೆ ಇದೆಲ್ಲ ಕಾಡು ಕ್ಲೀನಾಗಿರುತ್ತಾ? ಇಲ್ಲ. ಏನು ಈಗ ನೋಡಿ ಬೀಜ ಅದೇನಾಗುತ್ತೆ ಎಮ್ಮರವಾಗಿ ಬೆಳೆದು ಕೊನೆಗೇನಾಗುತ್ತೆ ಬೀಜನೇ ಹೊಂದುತ್ತೆ ಹೊಂದಿ ಅದೇನಾಗುತ್ತೆ ಪುನರಾವರ್ತನೆ ಆಗುತ್ತೆ. ಅದರೊಳಗಡೆ ನಾವು ಅದನ್ನು ತಿನ್ಕೊಂಡು ಊಟ ಮಾಡ್ಕೊಂಡು ಇದು ಮಾಡಿರೋದು. ಇಲ್ಲೇನಾಗುತ್ತೆ ಎಲ್ಲವನ್ನು ಕ್ಲೀನ್ ಮಾಡಿ ಮಾಡಿ ನಾವು ಏನು ಇದೆಲ್ಲ ಏನು ಗೊತ್ತಾ ಕಾರ್ಬನ್ನು ಮತ್ತು ನೈಟ್ರೋಜನ್ ಸೇರೋದು ಹ್ಯೂಮಸ್ಸು ಇವೆಲ್ಲ ಹ್ಯೂಮಸ್ ಆಗಿ ತಾನೇ ರೀಸೈಕಲ್ ಆಗುತ್ತೆ. ಅಂದರೆ ಇಲ್ಲೇನು ಬಿದ್ದಿದೆ ಹಸಿ ತ್ಯಾಜ್ಯ ಅದೇ ಹ್ಯೂಮಸ್ ಆಗುತ್ತೆ. ಹೌದು, ಇಲ್ಲಿರೋ ತ್ಯಾಜ್ಯ ಎಲ್ಲ ಏನಂತಂದರೆ ಸಿಂಬಯಾಟಿಕ್ ಸಿಸ್ಟಮ್ ಅಂತಂದರೆ ಸಹ ಜೀವನ ಇಲ್ಲಿ ಇಲ್ಲಿ ಏನಂತ ಅದಕ್ಕೆ ಫೈಲೇರ್ ಮಾಡಲ್ಲ ಅಂತ. ಫೈಲೇರ್ ಮಾಡಲ್ಲ ಅಂತಂದರೆ ಇದು ಪಂಚ ತರಂಗಿಣಿ ವ್ಯವಸ್ಥೆ ಕಾಡಲ್ಲಿ ತಾವೆಲ್ಲ ನೋಡಿರ್ಬೋದು ಅಲ್ಲೇನಿದೆ ಅಂತಂದರೆ ಫೈಲೇರ್ ಮಾಡಲ್ಲಿದೆ. ಅಲ್ಲಿ ಯಾಕೆ ಪಂಚ ತರಂಗಿಣಿ ವ್ಯವಸ್ಥೆ ಅಂತ ಕರಿತೀವಿ ಅಂತಂದರೆ ಹೌದು ಕಾಡಿಂದನೇ ಇದು ಇದಾಗಿರೋದು. ಈಗ ಹೇಗೆ ಅಂದರೆ ನೋಡಿ ಕಾಡಲ್ಲಿ ದೊಡ್ಡ ಮರ ಇದೆ, ಅದಾದಮೇಲೆ ಮೀಡಿಯಂ ಮರ ಇದೆ ಅದ್ರ ಕೆಳಗಡೆ, ಅದಾದಮೇಲೆ ಪೊದೆ, ಪೊದೆ ಆದಮೇಲೆ ಹೊಬ್ಬೆ, ಹೊಬ್ಬೆ ಆದಮೇಲೆ ಹುಲ್ಲು. ಇದಕ್ಕೆ ಪಂಚ ತರಂಗಿಣಿ ವ್ಯವಸ್ಥೆ ಅಂತ ಕರೆಯೋದು. ನೋಡಿ ಕಾಡಿಗೆ ರೋಗ ಬರುತ್ತೆ ತನಗೆ ತಾನಾಗೆ ಊಟೋಗುತ್ತೆ. ನಾವು ಕಾಡ್ಗೆ ಹೋಗಿ ಏನು ಮಾಡ್ತೀವಿ ಕಿತ್ಕೋತೀವಿ ತಿಂತೀವಿ, ಕಿತ್ಕೊಳ್ಳೋದು ತಿನ್ನೋದು ಓನ್ಲಿ ಪ್ಲಕ್ ಆ್ಯಂಡ್ ಈಟ್ ದಟ್ ಈಸ್ ಕಾಲ್ಡ್ ನ್ಯಾಚುರಲ್ ಫಾರ್ಮಿಂಗ್. ಇಲ್ಲಿ ಏನು ಇಲ್ಲೇನು ಮಾಡ್ತಿದ್ದೀವಿ ನಾವು ಇದೇ ಥರ ಬೇಸಾಯನೂ ಕೂಡ ಹಂಗೆ ಇದ್ದಿದ್ದು. ಈಗ ಕಾಡಿನ ಜನಗಳೇನು ಮಾಡಿದ್ರು ನಮಗೆ ಆಹಾರ ಬೇಕಾದಂಥ ಆಹಾರನ ಯಾವ್ದು ತಿನ್ನೋದು ಅಂತ ಆಯ್ಕೆ ಮಾಡ್ಕೊಂಡಾಗ ಅಲ್ಲೇನು ಮಾಡ್ತಾಯಿದ್ರು ಸುಮ್ಮನೆ ನೆಡೋರು ಬರ್ತಾ ಇತ್ತು ಅಲ್ಲೇನು ಮಾಡ್ತಿರಲಿಲ್ಲ ಅದು. ಆದರೆ ಇವತ್ತೇನಾಗಿದೆ ಅದನ್ನು ನಾವು ವ್ಯಾಪಾರಕರಣ ಮಾಡ್ಕೊಂಡು ಅದಕ್ಕೆ ಹಾಕೋದು ಇನ್ ಬಾರೋದು ಮಾಡಿ ಎಲ್ಲನೂ ಕ್ಲೀನ್ ಫಾರ್ಮ್ ಮಾಡೋದು ಇವೆಲ್ಲ ಏನಪ್ಪ ಅಂದರೆ ಒಂದು ಷಡ್ಯಂತ್ರ. ಕ್ಲೀನ್ ಮಾಡಿ ಹೇಳಿದ್ನಲ್ಲ ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಏಜೆಂಟ್ರಾಗಿ ಇವತ್ತು ಎಲ್ಲ ತನ್ನ ತೆಕ್ಕೆಗೆ ತಗೊಂಡು ಇವತ್ತು ವ್ಯವಸ್ಥೆನ ಹಾಳು ಮಾಡಿದ್ದಾರೆ. ಆದರೆ ಇದು ಹಿಂದಿಲ್ದೇ ಅದನ್ನು ನೋಡಿ ನಾವು ಇಲ್ಲಿ ತಾನೇ ರೀಸೈಕಲ್ ಆಗಿ ಬರ್ತಾ ಇದೆ. ಇಲ್ಲೇನಪ್ಪ ನಮ್ದು ರೀಸೈಕಲ್ ಆಗಿ ಬರ್ತಾ ಇದೆ ಅಂದ್ರೆ ಇಲ್ಲೇ ಕಣ್ಮುಂದೆ ನೋಡ್ಬೋದು ಮೇಲ್ಗಡೆ ಅಡಿಕೆ ಬೀಳುತ್ತೆ ನೋಡಿ ನಿಮ್ಗೆ ಗೊತ್ತಿಲ್ಲ ಅದು ಕೆಳಗಡೆ ಎಲ್ಲೋ ಬಿದ್ದಿದೆ ಅಲೆ ಗಿಡ ಆಗಿದೆ. ಹೌದು ಅದನ್ನ ಹಾಕಿಲ್ಲ ಅದು ಬಂದಿರೋದು ನೋಡಿ ಇದು ನೋಡಿ ಇನ್ನೊಂದು ನಿಮ್ ಸತ್ಯ ಏನಪ್ಪ ಅಂದ್ರೆ ಯಾವತ್ತು ಯಾವುದೇ ಬೆಳೆ ಬೆಳೆಯಲ್ಲ ವಿಕಸನ ಹೊಂದುತ್ತೆ. ತಪ್ಪು ಮಾಹಿತಿನ ಕೊಡ್ತಾರೆ ಯೂನಿವರ್ಸಿಟಿಲಿ ನೋಡಿ ಬೆಳೆ ಬೆಳೆಸ್ಬಿಡ್ತೀವಿ ಯೂರಿಯಾ ಟೈಟ್ಗೆ ಅಂತ. ಇಲ್ಲ,
ಇಲ್ಲೇನಾಗುತ್ತೆ ಅಂದರೆ ವಿಕಸನ, ಅದು ಬೀಜದಿಂದ ಏನಾಗುತ್ತೆ ಎಮ್ಮರವಾಗಿ ಆಗಿ ಕೊನೆಗೆ ಬೀಜನೇ ಆಗೋದು. ವಿಕಸನ ಬೆಲ್ಲೂನು ಊದ್ದೇಟ್ಗೆ ಏನಾಗುತ್ತೆ ಹೇಳಿ ಆಗಿ ಪುಂಗ ಊದುತ್ತೆ, ಆಮೇಲೆ ಕೊನೆಗೇನಾಗುತ್ತೆ ಅದು ಪುನಃ ಆಗಲ್ವಾ. ಅದೇ ಥರ ನೋಡಿ, ಬೀಜದಿಂದ ಮೊಳಕೆ ಹೊಡೆದು ಅದು ನಮಗೆ ಆಹಾರ ಕೊಟ್ಟು ಕೊನೆಗೇನಾಗುತ್ತೆ ಬೀಜವಾಗಿಯೇ ಗಿಡ. ಹಾಂ, ಇದು ಒಂದು ಆಧ್ಯಾತ್ಮ ಅಂತ ಏನು ಹೇಳ್ತಾರೆ ಹೇಳಿ, ಹೃದಯ ಇದಾಗಿರುತ್ತೆ ಅಂತ. ಅದು ಇದು ನಿರಂತರ, ಇದು ಹೋಗಿ ತಿರ್ಗಾ ಬರುತ್ತೆ ಅನ್ನೋ ಹಂಗೆ ಬೇಸಾಯನೂ ಅಷ್ಟೇ. ಈ ನಿರಂತರನ ತಮ್ಮ ತೆಕ್ಕೆಗೆ ತಗೊಂಡು ಅದು ಕಣ್ಣು ಮುಂದೆ ಗೊತ್ತಾಗಲ್ಲ, ಇದು ಕಣ್ಣು ಮುಂದೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಈ ಸತ್ಯ ತಿಳ್ಕೊಂಡದಕ್ಕೆ ನಾವು ಕ್ಲೀನ್ ಫಾರ್ಮ್ ಮಾಡಲಿಲ್ಲ. ನೋಡಿ ಕ್ಲೀನ್ ಮಾಡಿದ್ರೆ ನಾವು ಟ್ರೆಂಚ್ ಇತ್ತಲ್ಲ, ಹ್ಞೂ ಹೌದು ಟ್ರೆಂಚ್ ಇದು. ಹ್ಞೂ, ಟ್ರೆಂಚ್ ಏನು ಕೊಡಿಸ್ಬೇಕು ತೋಟದಲ್ಲಿ ಸರ್? ಇಲ್ಲಿ ಏನು ಗೊತ್ತಾ, ಈಗ ಒಂದು ಈ ಟ್ರೆಂಚ್ ಇದೆಯಲ್ಲ, ಈಗ ಏನು ಈಗ ಬೇಸಾಯ ಅಂತಂದರೆ ಫಸ್ಟು ನೀರು ಅಂತ ಹೇಳ್ತಾರೆ. ನೀರಿಲ್ಲದೆ ಅಂದರೆ ಮಡಕೆ ಆಗಲ್ಲ, ಫಸ್ಟ್ ನೀರಿದೆಯಾ ಬೋರ್ವೆಲ್ಲು ಅಂತ. ಓಕೆ, ಆಮೇಲೆ ಒಂದು ಬೇಸಾಯ ಅಂದರೆ ಪ್ರೊಜೆಕ್ಟ್ ರೆಡಿ ಮಾಡ್ತಾವ್ರೆ ಈಗ ಬ್ಯಾಂಕಿಂಗ್ ಸಿಸ್ಟಮಲ್ಲಿ. ಓಕೆ, ನಮ್ಮ ಹಿಂದೆ ಇತ್ತ ಇವೆಲ್ಲ ಇರಲಿಲ್ಲ. ಬೇಸಾಯ ಅಂತಂದರೆ ಏನು ಇರಲಿಲ್ಲ ಬೇಸಾಯ. ನೋಡಿಲ್ಲ ಇಲ್ಲಿ ಈಗ ನಾವು ನೀರು, ಈಗ ಕಾಡಲ್ಲಿ ಯಾರು ನೀರು ಕೊಡ್ತಾರ? ಇಲ್ಲ. ನಾವೇನು ಮಾಡಿದ್ದೀವಿ ಇಲ್ಲಿ ಬೇಸಾಯನ, ಟ್ರೆಂಚಿಂಗ್ ಸಿಸ್ಟಮ್ ಯಾಕೆ ಮಾಡಿದ್ದೀವಿ ಅಂತಂದರೆ, ಈಗ ನೀರನ್ನು ಹಾರ್ವೆಸ್ಟ್ ಮಾಡುವಂಥ ಒಂದು ವ್ಯವಸ್ಥೆಗೆ. ಈಗ ಎಲ್ಲ ತ್ಯಾಜ್ಯ ಇಳಿತದೆ, ಮತ್ತು ನೀರೇನು ಮಾಡ್ತದೆ ಮಳೆ ನೀರು ಆಗಿ ಅಲ್ಲಿ ಯೂಮಸ್ ಆಗಿ, ನೋಡಿ ಒಂದು ಕೆ ಜಿ ಯೂಮಸ್ನ ನಾವು ರೆಡಿ ಮಾಡಿದ್ರೆ 6 ಲೀಟ್ರ್ ನೀರನ್ನು ವಾತಾವರಣದಿಂದ ಎಳ್ಕೊಳುತ್ತೆ. ಈಗ ಡ್ರೈ ಲ್ಯಾಂಡು ಅಲ್ಲೇನು ಮಾಡ್ತೀವಿ, ಟ್ರೆಂಚನ್ನು ನಾವು ಈಗ ನೋಡಿ ಈ ಕುಯಿಲು ಅಂತೇಳಿ ಉಂಗು ಗುಂಡಿ ಅಂತ ಎಲ್ಲ ಮಾಡಿಸ್ತಾ ಇದ್ದಾರಲ್ವಾ, ಅದು ಅನ್ಸೈಂಟಿಫಿಕ್. ಅದು ಸುಮ್ಮನೆ ಮಾಡೋದು ಇದು ಮಾಡೋದು. ಈ ಕೆರೆಕಟ್ಟೆಗಳೇನಿದೆ ಆ ಥರ ಅದು ವೈಜ್ಞಾನಿಕ ಸತ್ಯ. ಅದು ಕೆರೆಕಟ್ಟೆ ಅದಾದಮೇಲೆ ಹೊಳೆ, ಅದಾದಮೇಲೆ ಹೆಚ್ಚಾದ್ಮೇಲೆ ಹಂಗೆ ನಾವು ಈಗೇನು ಮಾಡಿದ್ವಿ, ಬೆಳೆ ಬೆಳೆಯೋಕ್ಕೆ ಇಷ್ಟು ಅಂತ ಟ್ರೆಂಚ್ ಮಾಡ್ಕೊಂಡು ನಾವು ಅಲ್ಲಿ ಯೂಮಸ್ ಕ್ರಿಯೇಟ್ ಮಾಡ್ಕೋತೀವಿ. ಬಿದ್ದನೀರೆಲ್ಲ ಏನು ಮಾಡುತ್ತೆ ಅಲ್ಲೇ ಹೋಗುತ್ತೆ ಒಳಗಡೆಗೆ. ನೋಡಿ ಮಳೆ ನೀರು ಇಂಗುತ್ತೆ, ಬೇಸ್ಗೆನಲ್ಲಿ ಅದು ಗ್ರಾವಿಟೇಷನಲ್ ಫೋರ್ಸಿಂದ ಆ ಕಡೆ ಈ ಕಡೆ ಹೋಗುತ್ತೆ. ನೋಡಿ ರೀಸೈಕಲ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಟ್ರೆಂಚ್ ಮಾಡಿಸಿರೋದು, ನೀರು ಆಚೆಗೆ ಹೋಗಬಾರ್ದು ಅನ್ನುವಂಥ ವ್ಯವಸ್ಥೆಗೆ ಟ್ರೆಂಚ್ ಮಾಡಿರೋದು. ಮತ್ತೆ ಟ್ರೆಂಚ್ ಮಾಡಿ ನೀವು ತ್ಯಾಜ್ಯ ತುಂಬ್ತೀರಾ? ಹಸಿ ತ್ಯಾಜ್ಯ ಅದನ್ನೇ, ಹಸಿ ತ್ಯಾಜ್ಯ ಅಲ್ಲ, ಅಲ್ಲಿ ಏನು ಬೀಳುತ್ತೆ ಆ ಬೆಳೆದು ಏನು ಬೀಳುತ್ತೆ ಅದೆಲ್ಲ ಇಲ್ಲ. ಹಾಂ, ಇಲ್ಲಿ ಸಹಬಾಳ್ವೆ ಇದೆ ನೋಡಿ, ಅದು ಏಕದಳ ಇದು ದ್ವಿದಳ, ಇವೆರಡೂ ಕೂಡ ನಾನು ಹೇಳಿದ್ನಲ್ಲ ಯೂಮಸ್ಸು 100% ಕಾರ್ಬನ್ನು 10% ನೈಟ್ರೋಜನ್ನು, ಇವೆರಡೂ ಸೇರಿದ್ರೆ ಯೂಮಸ್ ಆಗಿ ಪರಿವರ್ತನೆ ಆಗುತ್ತೆ. ನೋಡಿ ರೀಸೈಕಲ್ ಆಗಿ ಬರುತ್ತೆ. ಓಕೆ ಸರ್, ಓಕೆ. ಇದು ಇಂಪಾರ್ಟೆಂಟು ನೋಡಿ. ಕಾಡು ಯಾಕೆ ಜೀವಂತವಾಗಿ ಬದುಕಿರುತ್ತೆ ಅಂದರೆ ಅಲ್ಲಿ ಯೂಮಸ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಅಲ್ಲಿ ಮಲ್ಚಿಂಗ್ ಇರುತ್ತೆ. ಹೌದು, ಇದು ಗೊಬ್ಬರದ ಗಿಡ. 65 ಪ್ರಜಾತಿಯ ದ್ವಿದಳ ಧಾನ್ಯ ಗಿಡಗಳಿವೆ. 65 ಪ್ರಜಾತಿಯ, 35 ಜಾತಿಯ ಏಕದಳ ಸಸ್ಯಗಳಿವೆ. ಇವೆರಡೂ ಸೇರಿದ್ರೆ ಏನಾಗುತ್ತೆ, ಸಹಬಾಳ್ವೆ, ಸಿಂಬಯಾಟಿಕ್ ಸಿಸ್ಟಮ್ ಆಗಿ ಕಾಡಲ್ಲಿರುತ್ತೆ. ಕಾಡಲ್ಲಿರೋದು ಆದರೆ ನಾವು ಬೇಕಾದನ್ನು ಅಳವಡಿಸ್ಕೊಂಡಿದ್ವಿ. ನಾವು ಇಲ್ಲೇನು ಮಾಡಿದ್ವಿ, ದ್ವಿದಳ ಗಿಡನ್ನು ಗ್ಲಿಸಿಡಿಯಾ, ಕನ್ನಡದಲ್ಲಿ ಇದನ್ನು ಗೊಬ್ಬರ ಸೊಪ್ಪು ಅಂತೀವಿ, ಮತ್ತು ನುಗ್ಗೆ, ಇವೆರಡನ್ನ ನಾವು ಮೇಯ್ನಾಗಿ ಹಾಕೊಂಡಿದ್ವಿ. ನೋಡಿ ಏಕದಳ ಅಂದರೆ ಒಂದು ಎಕರೆಯಲ್ಲಿ ಎಷ್ಟು ಬರುತ್ತೆ ಇದು ಸರ್? ಇದು ಒಂದು ಎಕರೆನಲ್ಲಿ ನಾವು ಒಂದು 200 ಗಿಡ ಹಾಕಿರ್ತೀವಿ. 200 ಗಿಡ? ಯಾವ 200 ಗಿಡ? ಇದು ಮಾತ್ರನಾ ಇಲ್ಲ ಮಿಕ್ಸ್ ಆಗಿ ನುಗ್ಗೆ ಮತ್ತು ಇದು ಎರಡು ಮಿಕ್ಸ್? ಇಲ್ಲ, ಇದನ್ನೇ 200 ಹಾಕಿರ್ತೀವಿ ನಾವು. ಓಕೆ, 200 ಗಿಡ ಹಾಕಿದ್ರೆ ನಮಗೆ ತುಂಬ ಉಪಯುಕ್ತ. 200 ಗಿಡ ಮತ್ತು ಅದಕ್ಕೆ ವೆನಿಲಾ ಹಬ್ಬಿಸಿರ್ತೀವಿ, ಆ ಕಡೆ ಎಲ್ಲ ಹಬ್ಬಿಸಿದ್ವಿ. ವೆನಿಲಾ? ಹಾಂ ಹಾಂ. ಮೆಣಸು ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಆಗಿ ಬರುತ್ತಾ ಸರ್? ಇದು ನೋಡಿ, ತಾವು ಆರ್ಗ್ಯಾನಿಕ್ ಅಂತ ಕೇಳಿ, ಇದು ಆರ್ಗ್ಯಾನಿಕ್ ಅಲ್ಲ, ನ್ಯಾಚುರಲ್ ಆಯ್ತು. ನ್ಯಾಚುರಲ್ ಆಗಿ ಬರುತ್ತಾ? ಹೌದು, ನೋಡಿ ಇಲ್ಲೆಲ್ಲ ಬಂದಿದೆ ಅಲ್ವಾ, ನ್ಯಾಚುರಲ್ ಆಗೇ ಬಂದಿರೋದು. ಅಲ್ಲ, ಈಗೇನೋ ಇದು ಬರುವಂತ ಸಂದರ್ಭದಲ್ಲಿ ಅಂದ್ರೆ ಚಿಕ್ಕದು ಇರಬೇಕಾದ್ರೆ ಪ್ರಾಥಮಿಕ ಹಂತದಲ್ಲಿ ಏನೋ ಒಂದು ಕೆಮಿಕಲ್ ಕೊಟ್ರೇನೆ ಚೆನ್ನಾಗಿ ಬರುತ್ತೆ ಇದು ಸರ್? ಅದು ನಾನು ಹೇಳಿದ್ನಲ್ಲ ತಪ್ಪು. ಈಗ ಏನಾಗಿದೆ, ಎಲ್ಲ ಹಾಕಿದ್ರೆ ಬರುತ್ತೆ, ಹಾಕಿದ್ರೆ ಬರಲ್ಲ ಅನ್ನುವಂತ ಒಂದು ಯೂನಿವರ್ಸಿಟಿ ಕಾನ್ಸೆಪ್ಟ್ ಅಲ್ಲಿ ಎಲ್ಲ ಹೊರಟೋಗಿದೆ ಈಗ ಗ್ರೀನ್ ರೆವಲ್ಯೂಷನ್ ಆದ್ಮೇಲೆ. ಈಗ ಕಾಡಲ್ಲಿ ನೀವು ನೋಡ್ಬೋದು, ಕೇರಳದಲ್ಲಿ ಎಲ್ಲ ನಾಟಿ ತಳಿಗಳು ಎಲ್ಲ ಇದೆ. ಈಗ ನಮ್ಮಲ್ಲಿ ಇದೆ ಎಲ್ಲ ನೋಡಿ, ಕರಿಮುಂಡ ಅಂತ. ಇದು ಕರಿಮುಂಡ ವೆರೈಟಿ? ಇದು ಕರಿಮುಂಡ ವೆರೈಟಿ ನೋಡಿ, ತುಂಡಾಗಿರುತ್ತೆ ನೋಡಿ. ಇದೆಲ್ಲ ಕರಿಮುಂಡ ಇಲ್ಲ ಅದೆಲ್ಲ ನೋಡಿ, ಇದೆಲ್ಲ ಕರಿಮುಂಡ ಎಲ್ಲ ಒಳಗಡೆ ಇದೆ, ಎಲ್ಲ ಥರ ಇದೆ. ನೋಡಿ ಎಷ್ಟು ವೆರೈಟಿ ಹಾಕಿದ್ರಾ ಮೆಣಸು ಸರ್? ಇಲ್ಲಿ ನಾನು ನಾಟಿ ತಳಿಗಳು ಹಾಕಿರೋದೆಲ್ಲ ಕರಿಮುಂಡ, ಕರಿಮುಂಡಿ, ಮತ್ತು ಜುಮ್ಕಿ ಅಂತ ಹೇಳ್ತಾರೆ. ಹಿಂದೆ ಹೆಣ್ಮಕ್ಳು ಜುಮ್ಕಿ ಹಾಕೊಂಡು ಈ ಮೆಣಸು ಹಾಕೊಂಡು ನಲಿಯೋರು, ಆ ಥರ
ಈ ಮೆಣಸಿದೆ ಇಲ್ಲಿ ಹೌದು ಯೂಮಸ್ ಆಗುತ್ತೆ ಸರ್, ಅದನ್ನ ಹೇಳ್ತಾ ಇರೋದು ತರಬಾರ್ದು ಕಾಡಲ್ಲಿ ಅದನ್ನ ತರಂದು ಹಾಕ್ಬಾರ್ದು ಅಂತಾನೇ ಈ ಒಂದು ಜ್ಞಾನವನ್ನು ನಮಗೆ ಕೊಟ್ಟಿರೋದು ಪಾಳೇಕರು. ಇಲ್ಲಿ ಏನಾಗುತ್ತೆ ನಮ್ದೆಲ್ಲನೂ ಸುಟ್ಟಿ ನಾಶ ಮಾಡಿ ತಂದಾಕುವಂಥ ವ್ಯವಸ್ಥೆ ಮಾಡ್ತಾ ಇರೋದೇ ಯೂನಿವರ್ಸಿಟಿ. ಎಲ್ಲ ಬಂಡವಾಳ ಸಾಯಿಯ ಪರ ಇಡೀ ದೇಶ ನಿಂತಿರೋದು, ಬಹುರಾಷ್ಟ್ರೀಯ ಕಂಪನಿಗಳು ನಡೆಸುವಂಥ ಹುನ್ನಾರನ ಒಂದು ಜ್ಞಾನ ಅಂತ ಪರಿಗಣಿಸಿವೆ. ಹಾಂ, ಅದನ್ನು ಇಲ್ಲಿ ಹಿಂದೆ ಸಾಂಪ್ರದಾಯಿಕ ಜ್ಞಾನ ಇದು, ಇದೆಲ್ಲ ಏನು ದೊಡ್ಡದೇನಲ್ಲ. ಹಾಂ, ಜ್ಞಾನ ಜ್ಞಾನ ನಿಧಾನಕ್ಕೆ ಬನ್ನಿ ಸರ್. ಅದು ಜೀವಾಮೃತಕ್ಕೆ ಹಾಕಿದ್ದೋ ನಾವು. ಹಾಂ ಹಾಂ, ಮೊದಲು ಹಳೇದು, ಆಮೇಲೆ ತೊಟ್ಟಿ ಹಾಕೊಂಡಿದ್ವಿ ಈಗ ನೋಡಿ. ಇಲ್ಲಿ ಇದು ಕರಿ ಮುಂಡ ಇದು, ಬನ್ನಿ ಇಲ್ಲಿ ಮೆಣಸು. ಓಕೆ, ಇದು ಮುಂಡ ಕೀಳುವಂತ ಅಂತ ಅಲ್ಲ ಇದು. ಹ್ಞೂ, ಕೆಂಪು ಬಂದಾಗ ಕಿತ್ಕೊಳ್ಳೋದು. ಓಕೆ, ಬನ್ನಿ ನೋಡಿ ಇಲ್ಲಿ ಬಾಳೆಗೊನೆ. ಓಕೆ ನೋಡಿ, ನಾವು ಕೆಳಗಡೆ ಏನಾರ ಮಾಡಿದ್ದೀವಾ? ಇಲ್ಲ ನೋಡಿ, ಬಾಳೆಗೊನೆ ಇದೆ, ಅಡಕೆ ಇದೆ ನೋಡಿ, ಅಲ್ಲಿ ಮೆಣಸಿದೆ, ಅಲ್ಲಿ ಮೂಸಂಬಿ ಇದೆ ನೋಡಿ, ಇಲ್ಲಿ ತೆಂಗಿದೆ, ಎಲ್ಲವೂ ಇದೆ. ಇಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು? ಏನೂ ಇಲ್ಲ, ಕಾಡಲ್ಲಿ ಹೋಗಿ ಏನು ಮಾಡ್ತೀವಿ? ಕಿತ್ಕೋತೀವಿ, ತಿಂತೀವಿ. ಅದೇ ರೀತಿ ಈ ಕಾನ್ಸೆಪ್ಟು ಅದೇ ಥರ ನಾವು ಮಾಡ್ತಾ ಇರೋದು. ಎಷ್ಟು ವರ್ಷದ ತೋಟ ಇದೆ ಸರ್? ಇದು 18 ವರ್ಷದ ತೋಟ. ಇಲ್ಲ ಇಲ್ಲ ಇಲ್ಲ, ಇದು ನೋಡಿ ಫಸ್ಟು ನಾವು ಫಸ್ಟಿಂದನೇ ಇದು ಸ್ಟಾರ್ಟ್ ಆಗುತ್ತೆ. ಈಗ 18 ವರ್ಷ ಆಗಿದೆ, ಇದು ಒಂದು 5-6 ವರ್ಷಕ್ಕೆ ಎಲ್ಲವೂ ಫಲ ಬರ್ತವೆ. 7-7 ವರ್ಷಕ್ಕೆ ಈ ಅಡಕೆ ತೆಂಗು ಅವೆಲ್ಲ ಬರ್ತಾ ಇರ್ತವೆ. ಈಗ ನಿಮ್ಗೆ ಇವಾಗ ಬಂದಿದ್ದೀರಿ ಅಷ್ಟೇ ನೀವು, ಮತ್ತು ಎಲ್ಲವೂ ಕೂಡ ಇವೆಲ್ಲ ಏನಪ್ಪ ಅಂದರೆ ಒಂದು 5-6 ವರ್ಷದಿಂದ ಎಲ್ಲ ಫಲ ಬರುತ್ತೆ. ಫಸ್ಟು ಬಾಳೆ ಬರುತ್ತೆ, ನುಗ್ಗೆ ಬರುತ್ತೆ, ಆಮೇಲೆ ಇಂಟ್ರ್ ಕ್ರಾಪ್ ಬರುತ್ತೆ. ಇಲ್ಲಿ ಕೆಲವರು ತಪ್ಪು ಭಾವನೆ ಏನಪ್ಪ ಅಂದರೆ ತೋಟ ಅಂತಂದರೆ ಒಂದು 8-10 ವರ್ಷ ಗಂಟ ಏನೂ ಬರಲ್ಲ ಅಂತ. ಇಲ್ಲಿ ಆ ಥರ ಇಲ್ಲ, ನೀವು ನೋಡ್ಬೋದು ಆ ತೋಟಗಳೆಲ್ಲ ರಾಸಾಯನಿಕ ತೋಟ ಅದು, ಅವೆಲ್ಲ ಸತ್ಯ ಅದು. ನೀವು ಹೇಳೋಂಗೆ 7-10 ವರ್ಷ ಗಂಟ ಏನೂ ಬರಲ್ಲ, ಅವೆಲ್ಲ ಉಳ್ತಾ ಇರೋದು ಮಾಡೋದು. ಆ ತಪ್ಪು ಕಲ್ಪನೆಯಿಂದ ಏನಾಗುತ್ತೆ ತೋಟ ಅಂದರೆ ಭಯ ಪಡ್ತಾರೆ. ಆದರೆ ಇಲ್ಲಿ ಆ ಥರ ಅಲ್ಲ, 3 ತಿಂಗಳಿಂದ ಸ್ಟಾರ್ಟ್ ಆದರೆ 5-6 ವರ್ಷದಿಂದ ಫಸ್ಟು ಈರುಳ್ಳಿ, ಮೆಣಸಿನಕಾಯಿ, ಚೆಂಡು ಹೂವು ಮತ್ತು ತರಕಾರಿಗಳೆಲ್ಲ ಬರ್ತದೆ. ಆಮೇಲೆ 6 ತಿಂಗಳ ನಂತರ ನುಗ್ಗೆಕಾಯಿ ಬರುತ್ತೆ, ಆಮೇಲೆ ಬಾಳೆ ಬರುತ್ತೆ. ಈ ಬಾಳೆ ವರ್ಷ ಬರ್ತಾ ಇರುತ್ತೆ ರಿನಿವಲ್ಲು ಬಾಳೆ. ಮತ್ತು ಇನ್ನು 3 ವರ್ಷಕ್ಕೆ ನಮಗೇನಾಯ್ತದೆ, ಈ ಕೋಕೋ, ಕಾಫಿ, ಈ ಮೂಸಂಬಿ, ಕಿತ್ತಲೆ ಅವೆಲ್ಲ 4ನೇ ವರ್ಷಕ್ಕೆ ಸ್ಟಾರ್ಟ್ ಆಯ್ತದೆ. ಇನ್ನು ತೆಂಗು ನಮಗೆ 5 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಅಡಕೆನೂ ಅಷ್ಟೇ, 5-6 ವರ್ಷಕ್ಕೆ ಸ್ಟಾರ್ಟ್ ಆಯ್ತದೆ. ಈ ತೆಂಗು ಅಡಿಕೆ ಒಂದೇ ಸಲ ಹಾಕಿದ್ರೆ ಕಾಂಪೀಟ್ ಮಾಡುತ್ತಲ್ಲ ಸರ್? ಇಲ್ಲ, ಅದು ತಪ್ಪು ಕಲ್ಪನೆ, ಕಾಂಪೀಟ್ ಇಲ್ಲ. ಇದಕ್ಕೂ ಅದಕ್ಕೂ ನೋಡಿ ಸಹಬಾಳ್ವೆ, ಅದನ್ನೇ ಪಾಳೆಕರು ಆಯೋಜನೆ ಮಾಡಿರೋದು. ಏನು ಆಯೋಜನೆ ಮಾಡಿದ್ದಾರೆ? ಇಲ್ಲಿ ತಪ್ಪು ಕಲ್ಪನೆ ಇದೆ, ತೆಂಗು ಅಡಕೆ ಬರಲ್ಲ ಅಂತ ಹೇಳಿ ಅವರು ಎಲ್ಲವನ್ನು ಏನು ಸರ್ ಏಕ ಬೆಳೆಯಾಗಿ ಪರಿವರ್ತನೆ ಮಾಡುವಂಥ ಒಂದು ವ್ಯವಸ್ಥೆ ಹುನ್ನಾರ ಇದು ನೋಡಿ. ಹಿಂದೆಯಿಂದನೂ ಬೆಳ್ಕೊ ಬಂದಿದ್ದಾರೆ, ಆ ಥರ ಇಲ್ಲ. ಈಗ ನೋಡಿ, ಫಸ್ಟು ನಾವು ಇಲ್ಲಿ ತೆಂಗು ಹಾಕಿದ್ದೀವಿ, ತೆಂಗಾದಮೇಲೆ ಮೂಸಂಬಿ, ಕಿತ್ತಲೆ, ಅಡಕೆ, ಬಾಳೆ ನೋಡಿ. ಇಲ್ಲಿ ಬಾಳೆ ಯಾವ ರೀತಿ ಬಂದಿದೆ ನೋಡಿ, ಎಷ್ಟು ದೊಡ್ಡದಾಗಿ ನೋಡಿ. ಅಡಕೆ ಅಡಕೆ ಕಮ್ಮಿ ಇದೆಯಾ ಅಲ್ಲಿ ನೋಡಿ? ಅಡಕೆ ಫಲ ಇದೆ ನೋಡಿ, ಬಾಳೆ ನೋಡಿ, ಬಾಳೆಗೊನೆ ಬಂದಿದೆ ನೋಡಿ, ಕೋಕೋ ಬಂದಿದೆ, ಎಲ್ಲ ಬಂದಿದ್ರು, ಕೆಳಗಡೆ ಅರಿಶಿನ ಬಂದಿದೆ, ಎಲ್ಲೋ ಬರ್ತಾ ಇಲ್ವಾ? ಆದರೆ ಸಹಬಾಳ್ವೆಯನ್ನು ನಮ್ಮ ಮಹಾನ್ ಕೃಷಿ ಯೂನಿವರ್ಸಿಟಿಗಳು ಅದನ್ನು ಇತ್ತಿನ ಕತ್ತದೆ, ಇದನ್ನು ಹತ್ತಿನ ಕತ್ತದೆ, ನಿಮಗೆ ಈಳು ಕಡಿಮೆ ಬರ್ತದೆ ಅಂತೇಳಿ ಅವ್ರು ಏನು ಮಾಡಿದ್ದಾರೆ, ಏಕಬೆಳೆ ಪದ್ಧತಿನ ಅವರು ಈ ಲೆಸನ್ನಲ್ಲೇ BSCG ಸ್ಟೂಡೆಂಟ್ ಹುಡುಗರಿಗೆ MSCG ಮಾಡ್ಕೊಂಡು ಹೇಳ್ಕೊ ಬಂದುಬಿಟ್ಟಿದ್ದಾರೆ. ಆದರೆ ಇದನ್ನು ಹಿಂದೂ ಅವ್ರು ಬೆಳೀತಾ ಇದ್ರು, ಸಹಬಾಳ್ವೆನ ಸಿಂಬಯಾಟಿಕ್ ಸಿಸ್ಟಮ್ನ ಬೆಳೀತಾ ಇದ್ರು. ಅದನ್ನು ಏನು ಮಾಡಿದ್ದಾರೆ ಇವಾಗಿನ ಇದರಲ್ಲಿ ಬೆಳ್ಕೊ ಬಂದು ಒಂದೇ ಬೆಳ್ಕೊಂಡು ರೋಗ ಬರ್ಸ್ಕೊ ಹಾಳಾಗ್ತಾ ಇರೋದು. ಆದರೆ ಇದು ನಾವು ಹೋಗಿರೋದು ಹಿಂದಕ್ಕೇನೆ, ಅಸತ್ಯ ಇಲ್ಲಿದೆ ನೋಡಿ, ಬರ್ತಾ ಇದೆ ತಾನೇ ಎಲ್ಲ. ಈಗ ನೀವು ಹೇಳಿದ್ರಿ ಒಂದೇ ಬೆಳೆಸ್ಬಿಟ್ಟು ರೋಗ ಬರ್ಸ್ತಾರೆ ಅಂತ, ನೀವು ಇಷ್ಟೆಲ್ಲ ಹಾಕಿದ್ರಿ, 5 ಲೇಯರು ವಿವಿಧ ಜಾತಿಯ ಸಸ್ಯ ರಾಶಿಗಳಿದೆ ಇಲ್ಲಿ, ರೋಗ ಬರಲ್ಲ ಇದಕ್ಕೆ ಹೌದು ಅಂತ ನೀವು ಹೇಳ್ತೀರಾ? ಹೌದು. ಅಕಸ್ಮಾತ್ ರೋಗ ಬಂತು ಅಂದರೆ ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಸರ್? ಇಲ್ಲಿ ನೋಡಿ, ರೋಗ
ಇಲ್ಲಿ ಬರದೇ ಇಲ್ಲ. ಇಲ್ಲೇನಾಗಿದೆ, ಅಲ್ಲಿ ಭೂಮಿನ ತಾಕತ್ತನ್ನು ನಾವೇನು ಮಾಡಿದ್ದೀವಿ, ರಾಸಾಯನಿಕ ಔಷಧಿ ಮತ್ತು ಅಲ್ಲಿ ಜೀವಜಾಣುಗಳೆಲ್ಲನೂ ಸಾಯಿಸಿದ್ವಿ. ಭೂಮಿ ತಾಕತ್ತೆಲ್ಲ ಹೋಗಿ ಅದಕ್ಕೆ ನಾನಾ ರೀತಿ ರೋಗಗಳು ಅಟ್ಯಾಕ್ ಆಗ್ತಾಯಿದೆ. ಇಲ್ಲಿ ನಮ್ಮಲ್ಲೇನಾಯಿತು, ನಾವು ಜೀವಾಮೃತ ಕೊಟ್ಟು ಏನೋ, ನಮ್ಮದು ಕೂಡ ಫಸ್ಟು ಆ ಥರ ಸ್ವಲ್ಪ ಬಂದಿತ್ತು ಫಸ್ಟು, ಇಲ್ಲ ಅಂತಲ್ಲ. ಆದರೆ ನಮ್ಮದು ಭೂಮಿನ ತಾಕತ್ತು ಮಾಡಿದು. ತಾಕತ್ತು ಏನೋ, ಜೀವಾಣುಗಳನ್ನ ನಾವೇನು ಮಾಡಿದ್ವು, ಇಲ್ಲಿ ಸಾಯಿಸಿರೋದ್ರಿಂದ ಜೀವಾಮೃತ ಕೊಟ್ಟಾಗ ಭೂಮಿ ಏನಾಯಿತು, ತಾಕತ್ತಾಯಿತು. ನಾವೆಷ್ಟು ತಾಕತ್ತಾಯಿತು, ಯಾವುದೇ ರೋಗಗಳು ಬರಲ್ಲ. ಆಮೇಲೆ ಒಂದೇನಪ್ಪ ಅಂದರೆ, ಇಲ್ಲಿ ನಮ್ಮಲ್ಲಿ ಕಾಡಲ್ಲಿ ಅಲ್ಲಿ ರೋಗ ಬರುತ್ತೆ, ತನಗೆ ತಾನಾಗೆ ಹುಟ್ಟೋಗುತ್ತೆ. ಆದರೆ ಇಲ್ಲಿ ಇಲ್ಲೂ ಅದೇ ಕೂಡ, ಇಲ್ಲಿ ಬರುತ್ತೆ ತಾನಾಗೆ ಹುಟ್ಟೋಗುತ್ತೆ. ಇಲ್ಲೇನಿದೆ, ಮಿತ್ರಕೀಟ ಶತ್ರುಕೀಟ ಅಂತಿದೆ. ಇವೇನು ಮಾಡ್ತವೆ, ಮಿತ್ರಕೀಟಗಳು ಶತ್ರುಕೀಟಗಳು ಬಂದಾಗ ಅವೇ ಅಟ್ಯಾಕ್ ಮಾಡಿ ಓಡಿಸ್ತವೆ. ಇಲ್ಲಿ ಒಂದು ಫುಡ್ ಚೈನ್ ಇದೆ. ಈ ಸಹಜ ಕೃಷಿ ಮಾಡಿದಾಗ ಮಿತ್ರಕೀಟ ಮತ್ತು ಶತ್ರುಕೀಟಗಳು ಸೃಷ್ಟಿ ಆಗ್ತವೆ. ಕೆಮಿಕಲ್ ಫಾರ್ಮಿಂಗಲ್ಲಿ ಅದಿರಲ್ಲ, ಆಗಲ್ಲ ಅದು. ಅಲ್ಲೇನಾಗುತ್ತೆ, ಎಲ್ಲ ಕೆಮಿಕಲ್ನಲ್ಲಿ ಫ್ರೇ ಮಾಡ್ತಾರವಾಗ, ಮತ್ತು ತನ್ನದೇ ಆದಂಥ ಒಂದು ತೆಕ್ಕೆಗೆ ತಗೊಂಡಾಗ ಎಲ್ಲ ಕೀಟಗಳು ನಾವೇ ಸಾಯಿಸ್ತೀವಿ. ಇಲ್ಲಿ ಸಾಯಿಸಿದಾಗ ಏನಾಗುತ್ತೆ, ನಾವೇ ಅದನ್ನು ಕಾಪಾಡಬೇಕು. ಸಾಯಿಸ್ತೀವಿ ಇಲ್ಲಿ. ಇಲ್ಲಿ ಆಗಲ್ಲ, ಇಲ್ಲಿ ಏನಾಗುತ್ತೆ, ಎಲ್ಲ ಒಂದಕ್ಕೊಂದೊಂದು ಸರಪಣಿ. ಇಲ್ಲಿ ನೇಚರಲ್ಲೇ ಒಂದು ಸರಪಣಿ ಇದೆ. ಇಲ್ಲಿ ಏನಪ್ಪ ಅಂದರೆ ಜೀವೋ ಜೀವ ಉತ್ಪತ್ತಿ, ಜೀವ ಜೀವಸ್ಯ ಅಂತೇಳಿ, ಇಲ್ಲಿ ಒಂದನ್ನು ತಿಂದು ಇನ್ನೊಂದು ಬದುಕುವಂಥ ಕೀಟಗಳಲ್ಲಿ ಅವೇನು ಮಾಡ್ತವೆ. ಈಗ ಇಲ್ಲಿ ಯಾವೂ ಕೂಡ ಜಾಸ್ತಿ ಇರಬಾರ್ದು ನೋಡಿ. ಎರೆಹುಳ ಜಾಸ್ತಿ ಆದರೆ ಅದನ್ನು ತಿನ್ನೋಕ್ಕೆ ಇಲಿ ಬರುತ್ತೆ, ಅದನ್ನು ತಿನ್ನೋಕ್ಕೆ ಅವು ಬರೋದು, ಅದನ್ನು ತಿನ್ನೋಕ್ಕೆ ಮುಂಗುಸಿ ನವಿಲು, ಈ ಥರ ಎಲ್ಲ ಒಂದು ಚೈನು, ಈ ಕಪ್ಪೆ ಹುಳ ಈಗೆಲ್ಲ ತಿನ್ನೋಕ್ಕೆ. ಇದೊಂದು ಒಂದು ಚೈನಲ್ಲಿ ಏನಾಗುತ್ತೆ, ಆ ಕೊಂಡಿಗೆ ನಾವು ಸಿಕ್ಕಿಸಿದ್ವಿ ಇಲ್ಲಿ ನ್ಯಾಚುರಲ್ಲಾಗಿ. ನಂದೇನೂ ಇಲ್ಲ, ನಂದೇನಪ್ಪ ಸುಮ್ಮನೆ ಅಬ್ಸರ್ವ್ ಮಾಡಿ ಕಿತ್ಕೊಳ್ಳೋದು ತಿನ್ಕೊಳ್ಳೋದು, ಇಷ್ಟೇ ನನ್ನ ಕೆಲಸ ಇಲ್ಲಿ ನಡೀತಾ ಇರೋದು. ಪಾತ್ರ ಕಡಿಮೆ ಕಡಿಮೆ ನಂದು. ಇಲ್ಲೇನಪ್ಪ ನಾನೇನಪ್ಪ ಅಂದರೆ ಅರ್ಥ ಮಾಡ್ಕೊಂಡೆ, ಅರ್ಥ ಮಾಡ್ಕೊಂಡು ಅದನ್ನು ಆಯೋಜನೆ ಮಾಡ್ಕೊಂಡಿದ್ದೀನಿ. ಈಗ ನೀವು ಎಷ್ಟು ವರ್ಷಕ್ಕೊಂದ್ಸಲ, ಎಷ್ಟು ತಿಂಗಳಿಗೊಂದ್ಸಲ ಜೀವಾಮೃತ ಹಾಕ್ತೀರಾ ಸರ್? ಇಲ್ಲಿ ಏನಪ್ಪ ಅಂದರೆ, ಫಸ್ಟು ನಾವು ಭೂಮಿ ಹಾಳಾಗಿರೋದ್ರಿಂದ ನಾವೇನು ಮಾಡಬೇಕು, ಜೀವಾಮೃತನ 10 ದಿನಕ್ಕೆ ಒಂದು ಸರಿ ಕೊಟ್ಟರೆ, ತಿಂಗಳಿಗೆ 3 ಸತಿ ಕೊಟ್ಟ ನಾವು ಅವಾಗ ಸ್ಟಾರ್ಟಿಂಗ್ ಟೈಮಲ್ಲಿ. ಪಳ್ಳಕರೆ ಏನೋ ತಿಂಗಳಿಗೆ ಒಂದು ಸರಿ ಸಾಕು, ನಿಮ್ಮ ತವಿದ್ರೆ ನೀವು 10 ದಿನಕ್ಕೊಂದ್ಸರಿ ಕೊಡಿ ಅಂದರು. ನಾವು ಅಸ್ತ್ರಲ್ಲೇ ಅಕ್ಸ ಗುಣಿಚೀಲ ಸಣ್ಣದಂಗೆ, ಅಕ್ಸ ಬಟ್ಟೆಗಿಂತ ಗುಣಿಚೀಲನೂ ಹಾಕವ ಅಂತಿದ್ದೆ. ಹಂಗೆ ನಾವು ಏನು ಮಾಡಿದೋ, ಸಖತ್ತಾಗಿ ಹಾಕ್ತೋ, ಹುಮ್ಮಸ್ ಇತ್ತಲ್ಲ. ಆಗ ಈಗೇನಪ್ಪ ಅಂದರೆ, ತಿಂಗಳಿಗೆ ಒಂದು ಸರಿ ಹಾಕಿದ್ರೆ ಸಾಕು. ಆಮೇಲೆ ನನ್ನ ತೋಟಕ್ಕೆ ಜೀವಾಮೃತನೂ ಬೇಕಾಗಿಲ್ಲ. ಯಾಕೆ ಅಂದರೆ ನಮ್ಮ ಭೂಮಿ ಇಲ್ಲಿ ಏನಾಗಿದೆ, ಫಲವತ್ತತೆ ಆಯಿತು, ಎಲ್ಲ ಕ್ರಿಯೇಟ್ ಆಯಿತು. ಇಲ್ಲಿ ಏನು ನ್ಯಾಚುರಲ್ಲಾಗಿ ಆಗಿದೆ ಅದು ಆಗೋಯ್ತು, ಅದು ಕೂಡ ಅವಶ್ಯಕತೆ ಇಲ್ಲ ಇದಕ್ಕೆ. ಆದರೆ ಏನಪ್ಪ ಅಂದರೆ ಹಾಕೋದು, ಈಗ ನಮ್ಮಲ್ಲಿ ಇದೇ ಹಾಕ್ತೀವಿ. ಈಗ ನಾವು ದಿನ ಊಟ ಮಾಡಲ್ವಾ, ಅದು ದಿನನಿತ್ಯ ಅಲ್ವಾ. ಈಗ ನಮ್ಮ ಬೇಸಾಯ ಈಗ ಏನಾಗ್ತಾ ಅದನ್ನು ಹಾಕ್ತಾ ಹೋಗ್ತಾ ಇರ್ತೀವಿ. ಇಲ್ಲಿ ಒಂದೇನಪ್ಪ ಅಂದರೆ, ಕೆಲವ್ರು ಹೇಳ್ತಾರೆ ಏನು ಹಾಕ್ಬೇಕಾಗಿಲ್ಲ, ಕಾಡ್ಗೆ ಯಾರು ಹಾಕ್ತಾರೆ, ಕಾಡ್ಗೆ ಯಾರು ಹಾಕಿಲ್ಲ, ಅಲ್ಲೂ ಕೂಡ ರೀಸೈಕಲ್ ಆಗ್ತಾಯಿರ್ತವೆ. ಇಲ್ಲಿ ನೋಡಿ, ಈಗ ಜೀವಾಣುಗಳು ಸಾಯ್ತಾ ಇರ್ತವೆ, ಹುಟ್ತಾ ಇರ್ತವೆ, ಅದು ಏನಾಗ್ತಾ ಇರ್ತವೆ, ಯುಮಸ್ ಆಗಿ ಪರಿವರ್ತನೆ ಆಗ್ತಾ ಇರ್ತವೆ ಎಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಹಾಕಬೇಕು. ಹಾಕೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ನಮ್ಮ ಒಂದು ಇದು ಭೂಮಿನ ನಮ್ಮ ಸಮಾಧಾನ. ಈ ಡೌಟ್ ಯಾರಿಗಿರುತ್ತೆ ಅಂದರೆ, ಹೊಸದಾಗಿ ನ್ಯಾಚುರಲ್ ಫಾರ್ಮಿಂಗ್ ಬರ್ತಾರಲ್ಲ, ಅವರು ಎಷ್ಟು ಸಲ ಹಾಕಬೇಕು ತಿಂಗಳಿಗೆ, ಎಷ್ಟು ಸಲ ಹಾಕಿದ್ರೆ ಒಳ್ಳೆಯದು, ಇಲ್ಲ ಹಾಕ್ಲೇಬಾರ್ದ, ಎಷ್ಟು ಸಲ ಹಾಕ್ಬಾರ್ದು, ಅದು ಇವೆಲ್ಲ ಪ್ರಶ್ನೆ ಇರ್ತವೆ ಸರ್. ಅವರು ನೋಡಿ, ಹೌದು ನಮ್ಮ ಹತ್ರ ಬಂದವರೆಲ್ಲ ಕೇಳ್ತಾ ಇರ್ತಾರೆ, ಕೃಷ್ಣಪ್ಪರ ನೀವೇನೋ ಆಗದೆ ಹೆಂಗೆ ಹಾಕಿದ್ರಿ ಏನು ಅಂತ. ನೋಡಿ, ನಿಮ್ಮ ಭೂಮಿ ಹಾಳಾಗಿರೋದ್ರಿಂದ ನೀವು ಕೂಡ ತಿಂಗಳಿಗೆ 3 ಸತಿ ಹಾಕಿ, ತಿಂಗಳಿಗೆ 3 ಸಲ 10 ದಿನಕ್ಕೊಂದ್ಸರಿ ಅಂತ ನಾವು ಅವ್ರಿಗೆ ಅಡ್ವೈಸ್ ಮಾಡ್ತೀವಿ. ಸರಿ ಸರ್, ಕೊನೆಯದಾಗಿ ಈ ಕೋಕೋ ನೋಡಿದ್ರೆ ಬರುವಂಥ ಅನುಮಾನ ಏನಂತಂದರೆ, ಪ್ಯಾಕಿಂಗ್ ಆಗಿಬಿಟ್ಟಿದೆ ಸರ್. ನೋಡಿ, ಈಗ ಇಲ್ಲಿ ನಮ್ಮ ಕೋಕೋಗಲ್ಲಿ ಈಗ ಶತ್ರುಕೀಟ ಮಿತ್ರಕೀಟ ಅಂತ ಏನು ಹೇಳ್ದು, ಇಲ್ಲೇನಾಯಿತು, ಈಗ ಪ್ರಾಣಿಗಳು ಬರ್ತಾಯಿದೆ, ನವಿಲುಗಳು, ಅವಕ್ಕೆ ಆಹಾರ ಇಲ್ಲ, ನನ್ನ ಹತ್ರ ಆಹಾರ ಇದೆ, ತಿಂತಾ ಇವೆ. ಆದರೆ ಬೆಳೆ ಬಂದಿದೆ, ಆಹಾರ ನಾನೊಬ್ಬನೇ ಇದ್ದೀನಿ, ತಿಂತಾ ಇವೆ ಅಷ್ಟೇ. ಆದರೆ ನನಗೇನಪ್ಪ ಒಂದು ಅಂತಂದರೆ, ನನಗೆ ಒಂದು 20% ಲಾಸ್ ಅದಷ್ಟೇ. ಅದು ಬೀಜಗಳನ್ನ ಮಾತ್ರ ನಾವು ಅದನ್ನು ಚಾಕ್ಲೇಟ್ ಮಾಡೋದು, ಬೀಜಗಳು ಅವೇ ಉದುರಿಸ್ತವೆ, ನಾವು ಆಯ್ಕೋತೀನಿ. ಆದರೆ ಅದು ನನಗೇನು ಆಗಿಲ್ಲ, ಅದು ಲಾಸ್ ಅಂತ ಲಾಸ್ ಇಲ್ಲ, ಅವೇ ತಗೊಂಡು ಕೊಡ್ತಾವೆ. ಆದರೆ ಎಲ್ಲರೂ ಆಗ್ತಾಗ ನಮಗೆ ಕಡಿಮೆ ಆಗುತ್ತೆ. ಈಗ ಫುಡ್ಡು ನನ್ನಲ್ಲೇ ಇರೋದು, ಯಾಕೆ ಪ್ರಾಣಿಗಳಿಗೆಲ್ಕ ಅವೇನು ಮಾಡ್ತವೆ ನನ್ನ ಹತ್ರ ಬಂದು, ಅವು ಹಾನಿಯಲ್ಲ, ಅವಕ್ಕೆ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಾ ಇದೆ. ಆದರೆ ನನ್ನ ಉದ್ದೇಶ ಏನಪ್ಪ ಅಂದರೆ, ಬೆಳೆ ಬರ್ತಾ ಇದೆ ಅಲ್ವಾ, ನಾವೇ ಒಬ್ಬರೇ ಬದುಕೋಕ್ಕಾಗಲ್ಲ, ಇಲ್ಲಿ ಎಲ್ಲವೂ ನೇಚರಲ್ಲಿ ಎಲ್ಲವೂ ಬದುಕುಳಿಬೇಕು. ಉಳಿಬೇಕಾದ್ರೆ ಅವಕ್ಕೂ ಫುಡ್ ಬೇಕು, ಅದರಿಂದ ಹಾನಿ ಮಾಡಿದೆ ಅದು. ನೋಡಿ, ಇಲ್ಲಿ ಇಲ್ಲಿದೆ ನೋಡಿ ಚಾಕ್ಲೇಟ್, ಇಲ್ಲಿ ನೋಡ್ಬೋದು ನೀವು ಈ ಬೀಜನ ನೋಡಿ, ಅವೇ ನಮಗೆ ರೆಡಿ ಮಾಡಿಕೊಟ್ಟಿದೆ ಇಲ್ಲಿ.